ಇದಿತ್ತಿನಾ ಸಿಹಿ ಉಪ್ಪು ಹುಳಿ ನಮಸ್ಕಾರ. ಇವತ್ತು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ತೋಟದಲ್ಲಿ ಏನೇನ್ ಬೆಳೆದಿದ್ದಾರೆ ಅಂತ ನೋಡೋಣ ಬನ್ನಿ. ಆನ್ ದ ವೇ ಒಂದು ಅಕ್ವೇರಿಯಂ ಅಂಗಡಿ ಇತ್ತು, ದಿತ್ಯಂಗೆ ಇಷ್ಟ ಅಂತ ಅಲ್ಲಿ ನಿಲ್ಸಿದ್ವಿ. ಈ ಫಿಶ್ ನೋಡು, ಮೀಸೆ ಇದೆ ಅಲ್ಲ. ಅವ್ರದೇ ಅಮ್ಮ, ಅವ್ರದೇ ಜನ ಅಂಗಡಿ. ಮುಟ್ಟಂಗಿಲ್ಲ ಮುಟ್ಟಂಗಿಲ್ಲ ಮುಟ್ಟಂಗಿಲ್ಲ, ಅದೆಲ್ಲ ಬಿದ್ದೋಗುತ್ತೆ. ಇಷ್ಟು ಮನೆ ಅಲ್ಲ ಅದಾ. ನಮ್ಮ ಅಮ್ಮನ ಮನೆಗೆ ಬಂದ್ರೆ ನಮ್ ಪುಟ್ಟಕ್ಕಂಗೆ ಖುಷಿನೋ ಖುಷಿ. ಇದು ಮಲ್ನಾಡು ಗಿಡ್ಡ ಹಸು, ಸ್ವರ್ಣ ಕಪಿಲ ಅಂತ ಇದ್ರ ಹೆಸರು. ಏನ್ ವಿಶೇಷ ಅಂದ್ರೆ ಕಣ್ಣ ಐಲೈಟ್ಸ್ ಎಲ್ಲ ಕೆಂಪಗಿರತ್ತೆ, ಮತ್ತೆ ಇಡೀ ದೇಹ ಕೆಂಪಗಿರತ್ತೆ. ಬಾಲನ ನೋಡಿ ಕೆಂಪಗಿರತ್ತೆ, ಬಾಲನ ಕೆಂಪಗಿರತ್ತೆ. ಸಾಧು ಪ್ರಾಣಿ, ಹಾಲು ಕಡಿಮೆ ಕೊಡುತ್ತೆ, ಒಂದು ಮುಕ್ಕಾಲು ಲೀಟ್ರಿಂದ ಒಂದು ಲೀಟ್ರು. ಆದರೆ ತುಂಬ ಮಧುರವಾಗಿರುತ್ತೆ ಹಾಲು. ಇದರಿಂದ ಮಾಡಿದಂತಹ ಮೊಸರು, ತುಪ್ಪ ಅಂತೂ ಸೂಪರ್ ಆಗಿರುತ್ತೆ. ಎ ಟು ಹಾಲಲ್ವಾ, ನಮ್ಮ ದೇಸಿ ಹಸು ಇದು, ಮಲ್ನಾಡು ಗಿಡ್ಡ. ಮತ್ತು ನಮ್ಮ ತೋಟ ಇದು ಆರ್ಗಾನಿಕ್ ತೋಟ. ನಾವು ಇದರ ಸಗಣಿಯನ್ನೇ ಜೀವಾಮೃತ ಮಾಡಿ ಹಾಕ್ತೀವಿ ಎಲ್ಲ ಗಿಡಗಳಿಗೂ. ಇನ್ನೇನು ನಾವು ಹಾಕೋದಿಲ್ಲ. ತುಂಬ ಗ್ರೀನ್ ಆಗಿ, ಜೊತೆಗೆ ಏನಂತ ಅಂದರೆ ರೋಗ ಮುಕ್ತ, ರೋಗ ಜಾಸ್ತಿ ಬರೋದೇ ಇಲ್ಲ ನಮ್ಮ ಗಿಡಗಳಿಗೆ. ಅದು ಒಂದು ವಿಶೇಷ. ಆರ್ಗಾನಿಕ್ ಆಗಿ ನಾವು ಸಾವಯವ ಕೃಷಿ ಇದು. ಇಲ್ಲಿ ನೋಡಿದ್ರೆ ಬಾಳೆ, ಇಲ್ಲಿ ಏನಂದರೆ ಪ್ರಾಣಿಗಳು ಬೇಕಾದಷ್ಟಿದೆ. ಕೋತಿಗಳಿದೆ, ನಾಯಿ, ಬೆಕ್ಕು ಎಲ್ಲ ಇರೋದ್ರಿಂದ ಕೋತಿಗಳು ಬಾಳೆದನ್ನ ಸುಳಿನೇ ತಿನ್ನುತ್ತೆ. ಇದೆಲ್ಲ ಬೆಂಡೆ ಗಿಡ. ನೀವು ಇಷ್ಟಿಷ್ಟು ಉದ್ದ ಆಗಿರೋದು ಬೆಂಡೆ ಗಿಡ ನೋಡಿರೋಕ್ಕೇ ಇಲ್ಲ. ಒಳ್ಳೆ ನಮ್ಮ ಎತ್ತರ ಬೆಳೆದಿದೆ ಇದೆಲ್ಲ. ಇದನ್ನು ಹಾಲು ಬೆಂಡೆ ಅಂತ ಕರಿತೀವಿ. ತೆಂಗಿನ ಮರಗಳು ಒಂದು 20 ಇದೆ. ಎಷ್ಟು ದಷ್ಟಪುಷ್ಟವಾಗಿದ್ವೆ ನೋಡಿ. ಸೀಮೆ ಗೊಬ್ಬರ ಹಾಕಿ ಬೆಳೆಸಿದ್ರೆ ಈ ರೀತಿ ಇರುತ್ತಾ? ಇರಲ್ಲ. ಇದು ಇನ್ನೂ ಚಿಕ್ಕ ಗಿಡ, ಈಗಷ್ಟೇ ಇನ್ನೂ ಹೊಂಬಾಳೆ ಹಾಕ್ತಾ ಇದೆ. ನೀವು ನೋಡೋದು ನಿಂಬೆ ಹುಲ್ಲು, ಲೆಮನ್ ಗ್ರಾಸ್ ಅಂತಾರಲ್ಲ ಅದು ನಿಂಬೆ ಹುಲ್ಲು. ಇನ್ನೊಂದಿತ್ತಲ್ಲ, ಮೂರಿತ್ತು. ಇದು ಹಾಲ್ ಬೆಂಡೆ ಅಂತ ಅಂದ್ಬಿಟ್ಟು. ಸಾಮಾನ್ಯವಾಗಿ ಇದಕ್ಕೆ ಮೂಲೆಗಳು 5 ಇರುತ್ತೆ ಮಾಮೂಲ್ ಬೆಂಡೆಗೆ. ಇದು 12 ಇರುತ್ತೆ ಮೂಲೆಗಳು. ಅದೇ ಈ ಥರ ಯಾವುದ್ಯಾವ ಒಂದೊಂದಕ್ಕೆ ಮಾತ್ರ ಈ ಥರ ಬರುತ್ತೆ ರೋಗ. ಅದನ್ನು ನಾವು ಬಿಟ್ಬಿಡ್ತೀವಿ, ನ್ಯಾಚುರಲ್ಲಾಗೆ ಇರಲಿ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ ಸೀಬೆ ಹಣ್ಣು, ಒಂದು ಚಿಕ್ಕ ಗಿಡಕ್ಕೆ ಎಷ್ಟೊಂದು ಬಿಟ್ಟಿದೆ ನೋಡಿ. ನೋಡಿ ಕೆಳಗಡೆ ಎಲ್ಲ ನೋಡಿ ನೋಡಿ, ಹಣ್ಣಾಗಿರೋದು. ನಿಮ್ಮಿಬ್ಬರಿಗೆ ಇಟ್ಟಿದ್ದೀನಿ ನೋಡು ಅಶ್ವಿನಿ. ಆಲ್ ಸ್ಪೈಸ್ ಟ್ರೀ ಅಂತ ಇದು. ಎಲ್ಲ ಸಾಂಬಾರ ಪದಾರ್ಥಗಳೂ ಈ ಎಲೆನಲ್ಲೇ ಅದರ ವಾಸನೆ ಬರುತ್ತೆ. ನಾವು ಪಲಾವ್ಗೂ ಹಾಕ್ಬೋದು, ಎಲ್ಲದಕ್ಕೂ ಹಾಕೋಬಹುದು. ಇದು ಯಾಮ್ ಅಂತಾರಲ್ಲ ಸುವರ್ಣಗಡ್ಡೆ, ಇದು ಎಲ್ಲಿ ಬೇರೆ ಇದು ಒಳಗಡೆ ಗಡ್ಡೆ ಬರುತ್ತೆ.
ಚಕ್ರಮುನಿ ಸೊಪ್ಪು ಅಂತ ಅಥವಾ ಮಲ್ಟಿ ವಿಟಮಿನ್ ಸೊಪ್ಪು ಅಂತ ಹೇಳ್ತಾರೆ. ಸಾಕಷ್ಟು ವಿಟಮಿನ್ಗಳಿರುವಂಥದ್ದು ಇದು. ಒಂದಾದರೂ ಗಿಡ ಬೆಳೆಸಿದ್ರೆ ಮನೆಗೆ ಸೊಪ್ಪು ಸಾರ್ಗಾಗುತ್ತೆ, ಮತ್ತು ನಮ್ಮ ದೇಹಕ್ಕೂ ತುಂಬ ತುಂಬ ಆರೋಗ್ಯಕರವಾದಂತಹ ಒಂದು ಗಿಡ, ತುಂಬ ಒಳ್ಳೆ ಗಿಡ. ಇದು ನೆಲ್ಲಿಕಾಯಿ ಗಿಡ, ಬೆಟ್ಟದ ನೆಲ್ಲಿಕಾಯಿ ಅಂತಾರಲ್ಲ, ಅದು ಇನ್ನೂ ಬಿಟ್ಟಿಲ್ಲ. ಇದು ವಿಳದೆಲೆ, ನಾಟಿ ವಿಳದೆಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೆರಳೆ ಗಿಡ ತುಂಬ ಬಿಡುತ್ತೆ, ಇದನ್ನು ಬಹಳ ಚೆನ್ನಾಗಿರುತ್ತೆ ರಸ ನೋಡಿ. ನಾವು ಯಾವ ಬೇರೆ ಗೊಬ್ಬರನೂ ಹಾಕಲ್ಲ ಇವಕ್ಕೆಲ್ಲ, ಎಲ್ಲ ನಾಟಿ ಗೊಬ್ಬರನೇ. ಅಲ್ಲಿ ಇದು ಅಂಜೂರದ ಗಿಡ, ದೊಡ್ಡ ದೊಡ್ಡ ಹಣ್ಣು ಬಿಡುತ್ತೆ ಇದರಲ್ಲಿ, ಭಾಳ ಟೇಸ್ಟ್ ಇರುತ್ತೆ. ಇವಾಗಿಲ್ಲ ಹಣ್ಣು ಸದ್ಯಕ್ಕೆ. ಸಾಮಾನ್ಯ ಸಮ್ಮರ್ಸಲ್ಲಿ ಕಾಯಿ ಅಂಜೂರ ಚೆನ್ನಾಗಿ ಬಿಡುತ್ತೆ. ಸಪೋಟ ಒಂದು 20 ಮರ ಇದೆ.